ಹಲೋ ಪುಟಾಣೀಸ್, ಲಾಸ್ಟ್ ಕ್ಲಾಸ್ನಲ್ಲಿ ಸೈನ್ ನಂಬರ್ಸು ಅದ್ರ ಕಾನ್ಸೆಪ್ಟು ಯಾವ ದೊಡ್ಡದಾಗತ್ತೆ, ಪಾಸಿಟಿವ್ ನೆಗೆಟಿವ್ ನಂಬರ್ಸ್ನ ಕಂಪೇರ್ ಮಾಡೋವಾಗ ಯಾವ ಚಿಕ್ಕದು ಯಾವ್ಯಾವ ಪೊಸಿಷನ್ ಎಲ್ಲಿ ಬರುತ್ತೆ ಅದೆಲ್ಲಾನು ನಂಬರ್ದು ಒಂದು ಲೈನ್ ಬರೆದು ತಿಳ್ಕೊಂಡ್ವಿ ಅಲ್ವಾ. ಇವತ್ತು ಅದರದ್ದು ಯಾವ್ಯಾವ ಸೈನ್ ಇದ್ದಾಗ ನಂಬರ್ಸ್ನ ಅಡಿಷನ್ ಮಾಡ್ತೀವಿ, ಯಾವ ಸೈನ್ ಇದ್ದಾಗ ಸಬ್ಟ್ರಾಕ್ಷನ್ ಮಾಡ್ತೀವಿ, ಹಾಗೆ ಯಾಕೆ ಯಾವಾಗ್ಲೂ ದೊಡ್ಡ ನಂಬರ್ ಸೈನ್ನೇ, ಲೈಕ್ ಫಾರ್ ಎಕ್ಸಾಂಪಲ್ ಎರಡು ಸೈನ್ ಸಬ್ಟ್ರಾಕ್ಟ್ ಮಾಡೋವಾಗ ದೊಡ್ಡ ನಂಬರ್ ಮೈನಸ್ ಇದ್ರೆ ಯಾಕೆ ಯಾವಾಗ್ಲೂ ಮೈನಸ್ಸೇ ಬರುತ್ತೆ ಆನ್ಸರು ನೋಡೋಣವಾ. ಸೊ ಇದು ನಂಬರ್ಸ್ದು ಲೈನು, ಝೀರೋ ಯಾವಾಗ್ಲೂ ಸೆಂಟ್ರಲ್ ಬರುತ್ತೆ. ನಾನೇನು ಹೇಳಿದೆ, ಯಾವುದೇ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಬೇಕಾದ್ರೂ ನಾವು ಇಲ್ಲಿರ್ತೀವಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಈಗ 3+3 ಈ ಕಡೆ ಎಲ್ಲ ಪಾಸಿಟಿವ್ ನಂಬರ್ಸ್, ಈ ಕಡೆ ಎಲ್ಲ ನೆಗೆಟಿವ್ ನಂಬರ್ಸ್, ಲೆಫ್ಟ್ ಹೋಗ್ತಾ ಹೋಗ್ತಾ ನೆಗೆಟಿವ್. ಝೀರೋಗಿಂತ ಇದೆಲ್ಲ ಜಾಸ್ತಿ 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 ಆಗ್ತಾ ಹೋಗುತ್ತೆ, ಝೀರೋಗಿಂತ ಇದೆಲ್ಲ ಕಡಿಮೆ 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 ಆಗ್ತಾ ಹೋಗುತ್ತೆ. ಈಗ ಝೀರೋ ಜಾಸ್ತಿನ -1 ಜಾಸ್ತಿನ ಅಂದ್ರೆ ಏನು ಹೇಳ್ತೀರಾ? ಝೀರೋನೇ ಜಾಸ್ತಿ, ಯಾಕಂದ್ರೆ ನಿಮ್ಮ ಹತ್ರ ಎಷ್ಟೋ 3 ಚಾಕ್ಲೇಟ್ಸ್ ಇರುತ್ತೆ, ನಿಮ್ ಬೇರೆಯವ್ರಿಗೆ ಕೊಡ್ಬೇಕಾಗೇ ಇಲ್ಲ ಅಂದಾಗ 3 ನಿಮ್ಗೆ ಉಳಿಯುತ್ತೆ. -1 ಅಂದ್ರೆ ಬೇರೆಯವ್ರಿಗೆ ಕೊಡ್ಬೇಕಾಗ್ಬಿಡುತ್ತೆ, 3 ಹೋದ್ರೆ ಇನ್ 2 ಉಳಿಯುತ್ತೆ, ಅಂದ್ರೆ 2 ಕಡಿಮೆ ಆಗ್ಬಿಡತ್ತಲ್ವಾ 3 ಕಂಪೇರ್ ಮಾಡ್ಕೊಂಡ್ರೆ. ಸೊ ಬೇರೆಯವ್ರಿಗೆ ಒಂದು ಕೊಟ್ರೆ ನಿಮ್ಗೆ ಜಾಸ್ತಿ ಉಳಿಯುತ್ತಾ, ಬೇರೆಯವ್ರಿಗೆ ಏನು ಕೊಡದೇ ಇದ್ರೆ ಜಾಸ್ತಿ ಉಳಿಯುತ್ತಾ? ಏನು ಕೊಡ್ಲಿಲ್ಲ ಅಂದಾಗ. ಸೊ ಅದಕ್ಕೆ ಇದಕ್ಕಿದ್ದು ಕಂಪೇರ್ ಮಾಡಿದಾಗ ಕೂಡ 0 ದೊಡ್ಡದಾಗಿದೆ. ಇದೆಲ್ಲ ಕಾನ್ಸೆಪ್ಟ್ ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿದೀವಲ್ವಾ. ಸೊ ಈಗ 3+3 ಮಾಡೋಣ, ಆನ್ಸರ್ ಏನ್ ಬರುತ್ತೆ ಈ ಲೈನ್ ಇಂದಾನೆ ನೋಡೋಣ, ಹಾಗೆ ಯಾವ ಸೈನ್ ಬರುತ್ತೆ. ಸೊ ಇಲ್ಲಿ ಏನು ಸೈನ್ ಇಲ್ಲ ಅಂದ್ರೆ ಏನರ್ಥ, ಏನ್ ಹೇಳಿದೀನಿ ನಾನು, ಪಾಸಿಟಿವೇ ಇರುತ್ತೆ ಅಲ್ವಾ. ಏನು ಸೈನ್ ನಾವು ಬರ್ದಿಲ್ಲ ಅಂದಾಗ ಪಾಸಿಟಿವೇ ಇರುತ್ತೆ ಯಾವಾಗ್ಲೂ. ಸೊ 3+3 ಏನ್ ಮಾಡ್ಬೇಕೀಗ, ಇಲ್ಲಿ ಇರ್ತೀವಿ, ಏನದು 3 ಪಾಯಿಂಟ್ಸ್ ಇದೆ ಇಲ್ಲಿ, 1, 2, 3 ಆಯ್ತಲ್ವಾ. ನೆಕ್ಸ್ಟ್ ಏನಿದೆ ಅದಕ್ಕೆ +3, ಪ್ಲಸ್ ಅಂದ್ರೆ ಸೇಮ್ ಡೈರೆಕ್ಷನ್ ಅಲ್ಲೇ ಮೂವ್ ಆಗ್ಬೇಕು. ನಾವ್ ಈ ಕಡೆಗೆ ಬಂದ್ವಿ ಅಲ್ವಾ, ಫಸ್ಟ್ 3+3 ಇದ್ದಿದ್ದಕ್ಕೆ ಅದೇ ಡೈರೆಕ್ಷನ್ ಅಲ್ಲಿ ಇನ್ನೂ 3, 1, 2, 3. ಸೊ ಏನ್ ಬಂತ ಆನ್ಸರು, 6. ಯಾವ 6 ಅದು? +6. ಸೊ ಅದಕ್ಕೆ ಯಾವಾಗ್ಲೂ 3+3 ನಮ್ಗೆ ಆನ್ಸರು +6 ಬರುತ್ತೆ. ಸೊ 2++ ನೋಡಿದ್ವಿ. ಸೆಕೆಂಡ್ ಎಕ್ಸಾಂಪಲ್, 6-3 ನೋಡೋಣ ಆನ್ಸರ್ ಏನ್ ಬರುತ್ತೆ, ಮತ್ತೆ ಯಾಕೆ ಅದು ಪಾಸಿಟಿವ್ ಆಗಿರುತ್ತೆ ಅಂತ. ಸೊ 6 ಇದೆ, ನಾವ್ ಯಾವಾಗ್ಲೂ ಲೆಕ್ಕ ಸ್ಟಾರ್ಟ್ ಮಾಡ್ಬೇಕಾದಾಗ 0 ಇರ್ತೀವಿ, 6 ಪಾಯಿಂಟ್ಸ್ ರೈಟ್ ಸೈಡ್ ಹೋಗೋಣ, ಯಾಕಂದ್ರೆ +6 ಇರೋದದು ಅಲ್ವಾ. 1, 2, 3, 4, 5, 6 ಇಲ್ಲಿಗೆ ಬರ್ತೀವಿ. -3, ಮೈನಸ್ ಅಂದ್ರೆ ನಾವೇನ್ ಮಾಡ್ಬೇಕು, ಆಕ್ಚುಲಿ ಹಿಂದೆ ಹೋಗ್ಬೇಕು, ಆಪೋಸಿಟ್ ಡೈರೆಕ್ಷನ್. ಸೊ ಇಲ್ಲಿದ್ದೀವಿ ನಾವು, ಮತ್ತೆ 3 ಹಿಂದೆ ಹೋಗ್ಬೇಕು. 1, 2, 3 ಎಷ್ಟು ಬಂತ ಆನ್ಸರ್ ನಮ್ಗೆ? 3. ಯಾವ 3 ಅದು? +3. ಸೊ ಈ ಲೈನ್ ಇಂದ ಅರ್ಥ ಆಯ್ತಲ್ವಾ ನಮ್ಗೆ, ಯಾಕೆ ನಾವು ಆನ್ಸರ್ನ +3 ಬರಿತೀವಿ ಅಂತ. ಅಥವಾ ನಾವು ಚಾಕ್ಲೇಟ್ ಎಕ್ಸಾಂಪಲ್ ತಗೊಂಡ್ ನೋಡೋದಾದ್ರೆ, ನಮ್ಮ ಹತ್ರ 6 ಚಾಕ್ಲೇಟ್ಸ್ ಇರುತ್ತೆ, 3 ಅಂದ್ರೆ -3 ಬೇರೆಯವ್ರಿಗೆ ಕೊಟ್ಬಿಟ್ವಿ, ಇನ್ನೆಷ್ಟು ಉಳಿದಿರುತ್ತೆ? 1, 2, 3. 3 ಏನದು? ನಮ್ಮ ಹತ್ರ ಇರೋದು. ಅದ್ ನಮ್ಮ ಹತ್ರ ಇರೋದಂದ್ರೆ ನಾವ್ ಯಾವಾಗ್ಲೂ +3 ಅಲ್ವಾ ಬರೆಯೋದು. ಸೊ ಆತರ ನೋಡಿದ್ರೆ ನೀವು ಅದನ್ನು +3 ಬರುತ್ತೆ. ಈ ನಮ್ ಈ ಲೈನ್ ನಂಬರ್ ಅಂದ್ರೆ ನಂಬರ್ ಲೈನ್ ಇಂದ ಹೆಂಗ್ ಕಂಡು ಹಿಡಿಯೋದಂದ್ರೆ, ಈ ತರ 6 ಪಾಯಿಂಟ್ಸ್ ಈ ಕಡೆ ಬರ್ತೀವಿ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ, -3 ಅಂದ್ರೆ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ, ಇನ್ 3 ವಾಪಸ್ ಹೋಗ್ಬೇಕು. 1, 2, 3 ಎಷ್ಟ್ ಬಂತು? 3 ಬರುತ್ತೆ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, ದೊಡ್ಡ ನಂಬರ್ -, ತಗೊಂಡ್ ನೋಡೋಣ. -6+3. ಸೊ -6+3 ಅಂದ್ರೆ ಏನ್ ಬರ್ಬೇಕು ಆನ್ಸರು ನಮ್ ಪ್ರಕಾರ? ಓಕೆ, -3, 6 ನಲ್ಲಿ ಒಂದ್ ಮೈನಸ್ ಅಂದ್ರೆ ಸಬ್ಟ್ರಾಕ್ಷನ್ ಮಾಡ್ಬೇಕಲ್ವಾ. 6 ನಲ್ಲಿ 3 ಹೋದ್ರೆ 3, ಆದ್ರೆ +3 ಅಲ್ಲ -3. ಏನಕ್ಕೆ ಬರ್ದಿದೀವಿ ಇದನ್ನ? ನಿಮ್ಗೆ ಬೇರೆಯವ್ರಿಗೆ 6 ಚಾಕ್ಲೇಟ್ ಕೊಡ್ಬೇಕಾಗಿರುತ್ತೆ ಸಾಲ, ಆಯ್ತಾ? 6 ಬೇರೆಯವ್ರಿಗೆ ಕೊಡ್ಬೇಕಾಗಿರುತ್ತೆ, ನಿಮಗ್ ಸಡನ್ ಆಗಿ 3 ಚಾಕ್ಲೇಟ್ ಸಿಗುತ್ತೆ. ಏನ್ ಮಾಡ್ತೀರಾ 3 ಚಾಕ್ಲೇಟ್ ಸಿಕ್ಕಾಗ? ಅವ್ರಿಗೆ ಸಾಲ ಫಸ್ಟ್ ತೀರಿಸ್ಲೇಬೇಕು ನೀವು. ಸೊ 3 ಕೊಟ್ಬಿಡ್ತೀರಾ ಅವ್ರಿಗೆ. ಸೊ 6 ಕೊಡ್ಬೇಕಾಗಿರುತ್ತೆ, 6 ಅಲ್ಲಿ 3 ಕೊಟ್ಬಿಡ್ತೀರಾ, ಇನ್ನು ಏನ್ ಉಳ್ಕೊಳುತ್ತೆ? 3 ಉಳ್ಕೊಳುತ್ತೆ. 3 ಏನು? ನಿಮ್ಮ ಹತ್ರ ಇರೋ ಚಾಕ್ಲೇಟ್ ಅಲ್ಲ, ನೀವು ಸಾಲ ಕೊಡ್ಬೇಕಾಗಿರೋದೇ 3 ಉಳ್ಕೊಳುತ್ತೆ. ಸೊ ಅದಕ್ಕೆ ಅಲ್ಲಿ -3. ಸೊ -6+3 ಬಂದು -3 ಬರುತ್ತೆ ಆನ್ಸರು. ಸೊ ಈಗ ಈ ಲೈನ್ ಇಂದ ನೋಡೋಣ ಏನಕ್ಕೆ ಮೈನಸ್ ಬರುತ್ತೆ ಅಂತ. ಸೊ 0 ನಲ್ಲಿ ಇರ್ತೀವಿ ನಾವು, -6 ಇದೆ. ಸೊ ನೆಗೆಟಿವ್ ಡೈರೆಕ್ಷನ್ ಕಡೆಗೆ 6 ಡಿಜಿಟ್ಸ್ ಹೋಗ್ಬೇಕು ನಾವು, 1, 2, 3, 4, 5, 6. ಸೊ -6 ಹತ್ರ ಬಂದ್ವಿ. ನೆಕ್ಸ್ಟ್ ಏನಿದೆ ನಮ್ಗೆ? +3 ಅಂದ್ರೆ ಪಾಸಿಟಿವ್ ಡೈರೆಕ್ಷನ್, ಅಂದ್ರೆ
ಈ ಕಡೆ ಉಲ್ಟಾ ಬರ್ತೀವಿ ಅಲ್ವಾ. ಪಾಸಿಟಿವ್ ಡೈರೆಕ್ಷನ್ಗೆ ತ್ರೀ ಡಿಜಿಟ್ಸ್ ಹೋಗ್ಬೇಕು, 1, 2, 3 ಬಂದಾಗ ಏನ್ ಬಂತ ಆನ್ಸರ್ ಅಲ್ಲಿ? -3. ಸೊ ಅದಕ್ಕೆ ನಮ್ಮ ಆನ್ಸರ್ ಇಲ್ಲಿ -3 ಬಂದಿದೆ. ಸೊ 2 ಪ್ಲಸ್ ಆಯ್ತು, 1 ಪ್ಲಸ್, 1 ಮೈನಸ್ ಆಯ್ತು, ಇನ್ನೊಂದು ಮೈನಸ್ ಪ್ಲಸ್ ಆಯ್ತು. ಈಗ 2 ಮೈನಸ್ ನೋಡೋಣ. -3 -3 ಬಂದಾಗ ನಾವೇನ್ ಮಾಡ್ತೀವಿ? 3 ಚಾಕ್ಲೇಟ್ ಕೊಡ್ಬೇಕಾಗಿರುತ್ತೆ ಒಬ್ರಿಗೆ, ಇನ್ನೊಬ್ರಿಗೂ 3 ಚಾಕ್ಲೇಟ್ ಕೊಡ್ಬೇಕಾಗಿರುತ್ತೆ. ಒಟ್ಟು ನಿಮ್ಗೆ ಎಷ್ಟು ಸಾಲ ಇದೆ? 3 + 3 = 6. ಏನದು ಪಾಸಿಟಿವ್ 6 ಆ? ಅಲ್ಲ, ನಿಮ್ಮ ಹತ್ರ ಇರೋ ಚಾಕ್ಲೇಟ್ಸ್ ಅಲ್ಲ ಅದು, ನೀವು ಬೇರೆಯವ್ರಿಗೆ ಕೊಡ್ಬೇಕಾಗಿರೋ ಸಾಲ. ಸೊ ಮೈನಸ್ ಅಲ್ವ, ಸಾಲನ ಯಾವತ್ತು ಮೈನಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ -6 ಬರುತ್ತೆ ಅಲ್ವಾ. ಸೊ ಇಲ್ಲಿ ನೋಡೋಣವಾ ನಂಬರ್ ಲೈನ್ ಅಲ್ಲಿ ಹೇಗ್ ನಮ್ಗೆ -6 ಬರುತ್ತಂತ. 0 ನಲ್ಲಿ ಇರ್ತೀವಿ ಫಸ್ಟ್, -3, 1, 2, 3, ಮತ್ತೇನಿದೆ? ಮತ್ತೆ -3 ಇದೆ, ಮತ್ತೆ 3 ಡಿಜಿಟ್ಸ್ ಮೈನಸ್ ಕಡೆಗೆ ಹೋಗ್ಬೇಕು. 1, 2, 3 ಎಷ್ಟು ಬಂತ ಆನ್ಸರು? -6, ಅದೇ ಆನ್ಸರು ಇಲ್ಲಿ ಬಂದಿದೆ. ಸೊ ಈಗ ಗೊತ್ತಾಯ್ತಲ್ವಾ ನಮ್ಗೆ ಏನಕ್ಕೆ ನಾವು ಹೀಗೆ ಬೇರೆ ನಂಬರ್ ಅಂದ್ರೆ ಲೈಕ್ 2 ನಂಬರ್ ಇದ್ದಾಗ ಯಾವ್ದ್ರ ಸೈನ್ ತಗೊಳುತ್ತೆ ಅಂತ. ನಿಮ್ಗೆ ಶಾರ್ಟ್ ಕಟ್ ಅಲ್ಲಿ ನೆನ್ಪಿಟ್ಕೋಬೇಕಂದಾಗ 2 ಪಾಸಿಟಿವ್ ಇದ್ದಾಗ ನಂಬರ್ ಮಾತ್ರನೇ ನಾವು ಅಡಿಷನ್ ಮಾಡ್ತೀವಿ, ಮತ್ತೆ 2 ನೆಗೆಟಿವ್ ಇದ್ದಾಗ ಅಡಿಷನ್ ಮಾಡಿ ಮೈನಸ್ ಹಾಕ್ತೀವಿ, 2 ಪಾಸಿಟಿವ್ ಇದ್ದಾಗ ಅಡಿಷನ್ ಮಾಡಿ ಪಾಸಿಟಿವ್ ಸೈನ್ ಹಾಕ್ತೀವಿ. ಸೊ ಯಾವಾಗ ಯಾವಾಗ ನಾವು ಅಡಿಷನ್ ಮಾಡ್ತೀವಿ? 2 ನಂಬರ್ ಪಾಸಿಟಿವ್ ಇದ್ದಾಗ್ಲೂ ಅಡಿಷನ್ ಮಾಡ್ತೀವಿ, 2 ನಂಬರ್ ನೆಗೆಟಿವ್ ಇದ್ದಾಗ್ಲೂ ಅಡಿಷನ್ ಮಾಡ್ತೀವಿ. ಇಲ್ಲಿ ಅಡಿಷನ್ ಮಾಡಿದ್ವಿ, ಇಲ್ಲಿ ಅಡಿಷನ್ ಮಾಡಿದ್ವಿ, ಅಡಿಷನ್ ಮಾಡಿ ಸೈನು ಪ್ಲಸ್ ಹಾಕಿದ್ವಿ. ಇಲ್ಲಿ ಆಡ್ ಮತ್ತೆ ಹೀಗೆ ಬರೆಯೋಣ, ಆಡ್ ಮತ್ತೆ ಆಡ್ ಅಂಡ್ ಪಾಸಿಟಿವ್ ಸೈನ್ ಇಲ್ಲಿ ಬರುತ್ತೆ, ಇಲ್ಲಿ ಆಡ್ ಮತ್ತೆ ನೆಗೆಟಿವ್ ಸೈನ್ ಬರುತ್ತೆ ಅಲ್ವಾ. ಸೊ 2 ಪಾಸಿಟಿವ್ ಇದ್ದಾಗ 2 ನೆಗೆಟಿವ್ ಇದ್ದಾಗ ಅಡಿಷನ್ ಮಾಡ್ತೀವಿ. ಅದೇ 1 ಪಾಸಿಟಿವ್ 1 ನೆಗೆಟಿವ್ ಇದ್ದಾಗ ಇದೆರಡರಲ್ಲೂ ನಾವು ಸಬ್ಟ್ರಾಕ್ಟ್ ಮಾಡ್ತೀವಿ, ಮತ್ತೆ ಸೈನ್ ಹಾಕ್ಬೇಕಾದಾಗ ಎರಡರಲ್ಲಿ ಯಾವ್ದು ದೊಡ್ಡ ನಂಬರ್ ಇರುತ್ತೋ, ಇಲ್ಲಿ ದೊಡ್ಡ ನಂಬರ್ ಯಾವ್ದು 6, ಅದರ ಸೈನ್ ನ ಯಾವಾಗ್ಲೂ ನಾವು ಆನ್ಸರ್ ಹಾಕ್ಬೇಕಾಗುತ್ತೆ. ಇಲ್ಲಿ ಏನ್ ಮಾಡ್ತೀವಿ? 6 ದೊಡ್ಡ ನಂಬರ್ ಯಾವ್ದು? -6. ಸೊ ಆ 6 ಇಲ್ಲಿ ಇನ್ನೊಂದು ಕನ್ಫ್ಯೂಸ್ ಮಾಡ್ಕೋಬೇಡಿ, ದೊಡ್ಡ ನಂಬರ್ ಯಾವ್ದು ಅಂದ್ರೆ ನಾನು ಆಮೇಲೆ ಲಾಸ್ಟ್ ಕ್ಲಾಸ್ ಅಲ್ಲಿ -3 ಮತ್ತೆ -6 ನೋಡಿದ್ರೆ 3 ದೊಡ್ಡದು, ನಾನು ಅದನ್ನ ಹೇಳ್ತಿಲ್ಲ. ಸೈನ್ ಬಿಟ್ಬಿಟ್ಟು ನೋಡಿ ನೀವು, ಸೈನ್ ಬಿಟ್ಟು ಸೈನ್ ನ ಮರ್ತ್ ಬಿಟ್ಟು ಜಸ್ಟ್ 6, 3 ಯಾವ್ದು ದೊಡ್ಡದು ನೋಡಿ, 6 ದೊಡ್ಡದು. ಸೊ 6 ಏನ್ ಸೈನ್ ಇದೆ? ಪ್ಲಸ್ ಇದೆ. ಇಲ್ಲಿ -6 ಮತ್ತೆ 3, ಮೈನಸ್ ಪ್ಲಸ್ ಎರಡೂ ಬಿಟ್ಬಿಡಿ, ಮರ್ತ್ ಬಿಡಿ, ಜಸ್ಟ್ ನಂಬರ್ ನೋಡಿ, 6 ಮತ್ತೆ 3 ನಲ್ಲಿ ಯಾವ್ದು ದೊಡ್ಡದು? 6 ದೊಡ್ಡದು. ಸೊ 6 ಏನ್ ಸೈನ್ ಇದೆ ಆ ಸೈನ್ ಹಾಕಿ, ಅದನ್ನು ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಮೇಲೆ ಅದೇ ಬೇರೆ ನಾನು ಹೇಳಿದ್ದೆ, ಆಕ್ಚುಲಿ ಇಲ್ಲಿ ಕಾನ್ಸೆಪ್ಟ್ ಹೇಳ್ತಿರೋದೇ ಬೇರೆ. ಇಲ್ಲಿ ಏನ್ ಹೇಳ್ತಿದ್ದೀನಿ ಅಂದ್ರೆ ಯಾವ ಸೈನ್ ಹಾಕ್ಬೇಕಂದ್ರೆ ನಿಮ್ಗೆ ಯಾವ ದೊಡ್ಡ ನಂಬರು, ಸೈನ್ ಬಿಟ್ಟು ನೀವು ಯಾವ ದೊಡ್ಡ ನಂಬರ್ ಅಂತ ಹೇಳ್ತೀರಾ, 6 ಮತ್ತೆ 3 ಮಾತ್ರ ಕನ್ಸಿಡರ್ ಮಾಡ್ಬೇಕು. ಇವೆರಡ್ ನಂಬರ್ ಅಲ್ಲಿ ಯಾವ್ದು ದೊಡ್ಡದು ಸೈನ್ ಬಿಟ್ಟು ನೋಡಿದಾಗ 6 ದೊಡ್ಡದಲ್ವಾ. ಸೊ 6 ಏನ್ ಸೈನ್ ಇದೆ ಆಮೇಲೆ ಸೈನ್ ನ ಕನ್ಸಿಡರ್ ಮಾಡ್ತೀವಿ, ಅವಾಗ ಮೈನಸ್ ಇದೆ ಮೈನಸ್ ಹಾಕ್ತೀವಿ. ಇಲ್ಲಿ ಬರೀ ಇದೆರಡನೇ ತಗೊಂಡ್ ನೋಡಿ ಯಾವ್ದು ದೊಡ್ಡದು, 6 ದೊಡ್ಡದು. ಸೊ 6 ನಂಬರ್ಗೆ ಸೈನ್ ಏನಿದೆ? ಪ್ಲಸ್ ಇದೆ. ಸೊ +3 ಬರುತ್ತೆ. ಒಂದ್ಸತಿ ಈ ತರ ಲೈನ್ ಹಾಕೊಂಡು ನೀವೇ ಮಾಡಿ ನೋಡಿ, ಅವಾಗ ಇನ್ನು ಕ್ಲಿಯರ್ ಆಗುತ್ತೆ ನಿಮ್ಗೆ ಆಕ್ಚುಲಿ ಹೆಂಗೆ ಅದು ಯಾಕೆ ಅದೇ ತರ ಬರ್ತಾ ಇದೆ ಅಂತ. ಮತ್ತೆ ಚಾಕ್ಲೇಟ್ ಎಕ್ಸಾಂಪಲ್ಸ್ ತಗೊಂಡು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಬೇಸಿಕ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗ್ಬಿಟ್ರೆ ಯಾವತ್ತೂ ತಪ್ಪಾಗಲ್ಲ, ನೀಟಾಗಿ ಮಾಡ್ತಾ ಹೋಗ್ಬೋದು. ಲೆಕ್ಕ ಯಾವಾಗ್ಲೂ ಲೆಕ್ ವಿಲ್ ರೆಸ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಮಾಡೋಣ. ಬಾಯ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಕೇಳಕ್ಕೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಸೋ ದಟ್ ನಾನು ಪ್ರತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಫ್ರೀ.